ಮಂಗಳೂರು ಗೋಲಿಬಾರ್ ಸಂಬಂಧ ಸಿಐಡಿ ತನಿಖೆಗೆ ಬಿಎಸ್ವೈ ಆದೇಶವನ್ನು ನೀಡಿದ್ದಾರೆ. ಘಟನೆ ನಡೆದ 5 ದಿನಗಳ ಬಳಿಕ ಸಿಐಡಿ ತನಿಖೆಗೆ ಆದೇಶವನ್ನು ನೀಡಿದ್ದಾರೆ ಸಿಎಂ ಯಡಿಯೂರಪ್ಪ. ಮಂಗಳೂರಲ್ಲಿ ಗೋಲಿಬಾರ್ ಆಯಿತು, ಈ ಗೋಲಿಬಾರ್ ಅಲ್ಲಿ ಇಬ್ಬರು ಮೃತಪಟ್ಟರು, ಸಾಕಷ್ಟು ಜನ ಗಾಯಗೊಂಡ್ರು ಕೂಡ. ಪೊಲೀಸರ ಮೇಲೆ ಮುಗಿ ಬೀಳ್ತಾ ಇದ್ರು ಪ್ರತಿಭಟನಾಕಾರರು. ಸೊ ಪ್ರತಿಭಟನೆಯನ್ನು ಹತ್ತಿಕ್ಕಲು ತುಂಬಾ ಹರಸಾಹಸವನ್ನ ಪಡಬೇಕಾಯಿತು, ಇಬ್ಬರು ಬಲಿ ಕೂಡ ಆದ್ರು. ಸೊ ಈ ಪ್ರಕರಣವನ್ನ ಇದೀಗ ಸಿಐಡಿಗೆ ವಹಿಸಬೇಕು ಅಂತ ಹೇಳಿ ಆದೇಶ ನೀಡಿದ್ದಾರೆ ಬಿಎಸ್ವೈ. ಷಡ್ಯಂತ್ರ ಕಂಪನಿ ಕಾಂಗ್ರೆಸ್ನವರು ಎಸ್ಟೇಟ್ ಮಾಡ್ತಾ ಇದ್ದಾರೆ, ಜನ ಅರ್ಥ ಮಾಡ್ಕೊಂಡಿದ್ದಾರೆ, ತರ್ಕ ಪಾಠ ಮಾಡ್ತಾರೆ. ಸಿ ಎ ಡಿ ಎನ್ಕ್ವೈರಿ ಅಂತ ಹೇಳಿದರೆ ನ್ಯಾಯಾಂಗದ ಸ್ಟೇಟ್ ಷಡ್ಯಂತ್ರ ಕಂಪನಿ ಕಾಂಗ್ರೆಸ್ನವರು ಎಸ್ಟೇಟ್ ಮಾಡ್ತಾ ಇದ್ದಾರೆ, ಜನ ಅರ್ಥ ಮಾಡ್ಕೊಂಡಿದ್ದಾರೆ, ತರ್ಕ ಪಾಠ ಮಾಡ್ತಾರೆ. ಸಿ ಎ ಡಿ ಎನ್ಕ್ವೈರಿ ಅಂತ ಹೇಳಿದರೆ ನ್ಯಾಯಾಂಗದ ಸ್ಟೇಟ್. ಓಕೆ, ಮಂಗಳೂರು ಗೋಲಿಬಾರ್ ತನಿಖೆ ಬಗ್ಗೆ ಗೊಂದಲದ ಹೇಳಿಕೆಯನ್ನ ನೀಡಿದ್ದಾರೆ ಯಡಿಯೂರಪ್ಪನವರು. ಸಿಐಡಿ ನ್ಯಾಯಾಂಗ ತನಿಖೆ ಅಂತ ಎರಡು ಪದವನ್ನು ಉಪಯೋಗಿಸ್ತಾರೆ ಸಿಎಂ, ಆದ್ರೆ ಏಕಕಾಲದಲ್ಲಿ ಎರಡು ತನಿಖೆ ಆಗಬೇಕು ಅಂತ ಸಿಎಂ ಹೇಳ್ತಾರೆ. ಆದ್ರೆ ನ್ಯಾಯಾಂಗ ತನಿಖೆ ಅಂತ ಮರು ಪ್ರಶ್ನೆ ಮಾಡಿದ್ದಕ್ಕೆ ನಾನೆಲ್ಲಿ ನ್ಯಾಯಾಂಗ ತನಿಖೆ ಅಂದೆ ಅಂತ ಕೂಡ ಯಡಿಯೂರಪ್ಪನವರು ಹೇಳಿದ್ದಾರೆ. ಅವರು ಅವಾಗಲೇ ನಾವು ಬೈಟ್ ಪ್ಲೇ ಮಾಡಿದ್ವಿ ಅಂದ್ರೆ ಅವ್ರು ಏನ್ ಹೇಳಿದ್ರು ಅನ್ನೋದನ್ನು ಕೂಡ ನಾವು ನಿಮ್ಗೆ ಕೇಳಿಸಿದ್ವಿ. ಅದರಲ್ಲಿ ಹೇಳ್ತಾರೆ ಸಿಐಡಿ ಹಾಗೂ ನ್ಯಾಯಾಂಗ ತನಿಖೆ ಅಂತ. ಮತ್ತೆ ಮರು ಪ್ರಶ್ನೆ ಮಾಡಿದಾಗ ನಾನೆಲ್ಲಿ ನ್ಯಾಯಾಂಗ ತನಿಖೆ ಅಂದೆ ಅಂತ ಬಿಎಸ್ವೈ ಗೊಂದಲದ ಹೇಳಿಕೆ ನೀಡಿದ್ದಾರೆ. ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಮಸೂದ್, ಏನಾಯ್ತು ಮಸೂದ್? ಮುಖ್ಯಮಂತ್ರಿಗಳು ಆರಂಭದಲ್ಲೇ ಮ್ಯಾಜಿಸ್ಟ್ರೇಟ್ ತನಿಖೆ ಮತ್ತೆ ಸಿಐಡಿ ತನಿಖೆ ಎರಡೂ ಕೂಡ ಮಾಡ್ತೇವೆ ಮಂಗಳೂರು ಗೋಲಿಬಾರ್ ಪ್ರಕರಣ ಸಂಬಂಧಪಟ್ಟಂತೆ ಅಂತ ಹೇಳಿದ್ರು. ಅದನ್ನೇ ಹೇಳ್ಕೊಂಡು ಹೋದ್ರು. ಕೊನೆಯಲ್ಲಿ ನಮ್ಮ ಮತ್ತೊಂದು ಪ್ರಶ್ನೆ ಕೇಳಿದಾಗ ಎರಡು ತನಿಖೆ ಹೇಗ್ ಮಾಡ್ತೀರಾ ಸರ್ ಅಂತ, ಇಲ್ಲ ನಾನು ನ್ಯಾಯಾಂಗ ತನಿಖೆ ಅಂತ ಹೇಳಿಲ್ಲ, ಸಿಐಡಿ ತನಿಖೆ ಮಾತ್ರ ಅಂತ ಹೇಳಿದ್ದಾರೆ. ಆ ನಂತರ ಲಕ್ಷ್ಮಣ್ ಸವಜಿ ಡಿಸಿಎಂ ಅವರು ಕೂಡ ಸ್ಪಷ್ಟಪಡಿಸಿದ್ರು, ಸಿಐಡಿ ತನಿಖೆಗೆ ಮಂಗಳೂರು ಗೋಲಿಬಾರ್ ಪ್ರಕರಣವನ್ನ ಕೊಟ್ಟಿದ್ದೇವೆ ಅಂತ. ಹಾಗಾಗಿ ಈಗ ಸದ್ಯಕ್ಕೆ ಆದೇಶ ಬರೋವರೆಗೂ ಕೂಡ ಸಿಐಡಿ ಪ್ರಕರಣಕ್ಕೆ ಸರ್ಕಾರ ಕೊಟ್ಟಿರುವಂತದ್ದು. ಮುಖ್ಯಮಂತ್ರಿಗಳು ಗೊಂದಲಕಾರಿ ಹೇಳಿಕೆ ಕೊಟ್ಟಿರಬಹುದು, ಆದ್ರೆ ನಂತರ ಖಚಿತಪಡಿಸಿಕೊಂಡಾಗ ಸಿಐಡಿ ತನಿಖೆಗೆ ಸರ್ಕಾರ ಆದೇಶ ಹೊರಡಿಸಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಸರ್ಕಾರದಿಂದ ಅಧಿಕೃತವಾಗಿ ಆದೇಶ ಪ್ರತಿ ಕೂಡ ಹೊರಡುತ್ತೆ. ಸಿಐಡಿ ತನಿಖೆಗೆ ಸದ್ಯದವರೆಗೆ ಸಿಐಡಿ ತನಿಖೆಗೆ ಮಂಗಳೂರು ಗೋಲಿಬಾರ್ ಪ್ರಕರಣವನ್ನ ಸರ್ಕಾರ ವಹಿಸಿದೆ ಸಭಾ. ಹಾಗಾದ್ರೆ ಕನ್ಫ್ಯೂಸ್ ಮಾಡಿಕೊಂಡು ಎರಡೆರಡು ತನಿಖೆ ಬಗ್ಗೆ ಹೇಳಿದ್ದ ಸಿಎಂ ಇರಬಹುದು ಸಭಾ, ಯಾಕೆಂದ್ರೆ ಅವರು ಎರಡೂ ಕೂಡ ಬರ್ಕೊಂಡು ಬಂದಿದ್ರು, ಮ್ಯಾಜಿಸ್ಟ್ರೇಟ್ ತನಿಖೆ ಮತ್ತೆ ಸಿಐಡಿ ತನಿಖೆ ಅಂತ. ಆರಂಭದಲ್ಲಿ ಎರಡೂ ಕೂಡ ಹೇಳಿದ್ರು, ಎರಡೂ ಕೂಡ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ನಂತರ ಮತ್ತೆ ಸ್ಪಷ್ಟೀಕರಣ ಕೇಳಿದಾಗ ನಾನು ನ್ಯಾಯಾಂಗ ತನಿಖೆ ಅಂತ ಹೇಳಲಿಲ್ಲ, ಸಿಐಡಿ ತನಿಖೆ ಮಾಡ್ತೀವಿ ಅನ್ನುವಂತ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ರು. ಆ ನಂತರ ನಾವು ಮತ್ತೆ ಖಚಿತಪಡಿಸಿಕೊಳ್ಳೋದಕ್ಕಾಗಿ ಡಿಸಿಎಂ ಲಕ್ಷ್ಮಣ್ ಸವದಿ ಅವ್ರನ್ನ ಕೇಳಿದಾಗ ಇಲ್ಲ, ಸಿಐಡಿ ತನಿಖೆನ ಮಾಡ್ತಾ ಇರೋದು ಅನ್ನುವಂತ ಮಾತನ್ನ ಹೇಳಿದ್ರು. ಹಾಗಾಗಿ ಆದೇಶ ಇನ್ನು ಕೆಲವೇ ಹೊತ್ತಿನಲ್ಲಿ ಬರುತ್ತೆ. ಸದ್ಯಕ್ಕೆ ಸಿಐಡಿ ತನಿಖೆಗೆ ಸರ್ಕಾರ ವಹಿಸಿದೆ, ಸಿಐಡಿ ತನಿಖೆ ಜೊತೆಗೆ ಮ್ಯಾಜಿಸ್ಟ್ರೇಟ್ ತನಿಖೆಯನ್ನು ಕೂಡ ಮಾಡಿದ್ರೆ ತನಿಖೆಯಲ್ಲಿ ಗೊಂದಲ ಉಂಟಾಗುವ ಸಾಧ್ಯತೆ ಇದೆ. ಅದಕ್ಕೆ ಈ ಸಂಬಂಧಪಟ್ಟಂತೆ ಸರ್ಕಾರದಿಂದ ಇನ್ನಷ್ಟೇ ಮತ್ತಷ್ಟು ಸ್ಪಷ್ಟೀಕರಣ ನಿರೀಕ್ಷೆ ಮಾಡಲಾಗಿದೆ ಸಭಾ. ಏನ್ ಹೇಳ್ತಾರೆ ಅಂತ ಕಾದ್ ನೋಡೋಣ. ಧನ್ಯವಾದ ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ.